ನಿಮಗೆ ಒಂದು ಅರಿವಾಗುತ್ತೆ ಏನಂತಂದ್ರೆ ನಾನು ವಿದ್ಯಾರ್ಥಿಗಳ ಲೆವೆಲ್ಗೆ ಇಳಿಬೇಕು ಅಂತ ಅದೊಂದು ಪೋಡಿಯಂ ಪ್ರಸಂಗ ಪ್ಲಾಟ್‌ಫಾರ್ಮ್ ಪ್ರಸಂಗ ನಿಮ್ಮ ಒಂದು ನೀವು ಉಪನ್ಯಾಸಕ ಹುದ್ದೆಗೆ ಎಂಟರ್ ಆದಾಗ ಆ ಇದು ಉಪನ್ಯಾಸಕ ಹುದ್ದೆಗಿಂತ ಹೆಚ್ಚಾಗಿ ನಾನು ಪುತ್ತೂರು ಸೈಂಟ್ ಫಿಲೋಮಿನಾ ಕಾಲೇಜಿನಲ್ಲಿ ಬಿಎಸ್ಸಿ ಮಾಡಿದೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ನಂದು ಆಮೇಲೆ ನಾನು ಅಲ್ಲಿಯ ಪುತ್ತೂರು ಬೋರ್ಡ್ ಹೈಸ್ಕೂಲಲ್ಲಿ ಒಂದು ವರ್ಷ ವಿಜ್ಞಾನದ ಅಧ್ಯಾಪಕ ಆಗಿದ್ದೆ ಯಾವುದು ತರಬೇತಿ ಹೊಂದದ ಅನ್ಟ್ರೈನ್ಡ್ ಟೀಚರ್ ಅಂತ ಇದ್ದೆ ನಾನು ಓಕೆ ಅಲ್ಲಿ ನಾನು ಪಾಠ ಮಾಡ್ತಾ ಇದ್ದದ್ದು ವಿಜ್ಞಾನವನ್ನು ನಾನು ಹೆಚ್ಚು ಮತ್ತು ಗಣಿತ ಪಾಠ ಮಾಡ್ತಾ ಇದ್ದೆ ಅದರಲ್ಲಿ ಎಂಟನೇ ಅದು ಏಯ್ತ್ ಸ್ಟ್ಯಾಂಡರ್ಡಿಗೆ ನನಗೆ ಎ ಬಿ ಸಿ ಡಿ ಎಫ್ನಲ್ಲಿ ಎಲ್ಲ ಕ್ಲಾಸಿಗೂ ನಾನು ಪಾಠ ಮಾಡೋದು ಅದಕ್ಕೆ ನಾನು ಎಂಟನೇ ಕ್ಲಾಸಿನ ಅಧ್ಯಾಪಕ ಅಂತಲೇ ಹೆಸರು ನನಗೆ ಆ ಕಾಲಕ್ಕಿದ್ದದ್ದು ನನಗೆ ಅದು ಖುಷಿ ಯಾಕೆಂದರೆ ಎಲ್ಲ ಚಿಕ್ಕ ಮಕ್ಕಳು ಚಿಕ್ಕ 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 ಈಗಲೂ ನೋಡಿದ ಆ ಪುಟ್ಟ ಮಕ್ಕಳಿಗೆ ಪಾಠ ಮಾಡಿದ್ದೆ ಅಲ್ಲಿ ಏಯ್ತ್ ಬಿಯಲ್ಲಿ ಪೂರ್ತಿ ಹುಡುಗಿಯರದೆ ಒಂದು ಕ್ಲಾಸ್ ಭಾಳ ಎಲ್ಲ ಚುಡುಕಿನ ಮತ್ತು ಸ್ವಲ್ಪ ಜೋರಿನ ಎಲ್ಲ ಹುಡುಗಿಯರು ಅಲ್ಲಿ ಇದ್ರದ್ರು ಅಲ್ಲಿ ನಾನಾಗಿದೆ ಈ ಪ್ಲಾಟ್ಫಾರ್ಮಿನ ಮೇಲೆ ಕೂತ್ಕೊಂಡು ನಾನು ಈ ಯಾವುದೋ ಜಲಜನಕ ತಯಾರು ಮಾಡುವಂತ ಪ್ರಯೋಗಶಾಲೆ ಅಲ್ಲಿ ಇರುವ ನೀರು ಇದು ಮಾಡೋದಿಲ್ಲ ಎತ್ತದಿಟ್ಟು ತೋರಿಸ್ತಾ ಇದ್ದೆ ಆಗ ಹುಡುಗಿಯರು ಹೇಳ್ತಾ ಇದ್ರು ಸರ್ ಏನು ನಮ್ಗೆ ಕಾಣುವುದಿಲ್ಲ ಅಂತ ಹೇಳಿದರು ನಾನು ಹೇಳಿದೆ ನಾನು ಇಷ್ಟು ಎದುರಿದ್ದು ಎತ್ತರ ಇದ್ದೇನೆ ಮತ್ತು ಇದ್ದೇನೆ ಅವ್ರು ಹೇಳ್ತಾ ಇರೋದು ಸರ್ ನೀವು ಇದು ಮೊದಲೇ ನೀವು ಎತ್ತರ ಅದರ ಮೇಲೆ ಪ್ಲಾಟ್ಫಾರ್ಮ್ ಅದರ ಮೇಲೆ ಮೇಜಿ ಮೆರಿಟ್ ನೋಡ್ತಾ ಇದ್ದೀರಿ ನಾವು ಕೆಳಗಿದ್ದೇವೆ ನನಗೆ ಅರ್ಥ ಆಯ್ತು ಈ ಅಂದರೆ ಈ ಇವರು ನಿಜವಾಗಿಯೂ ಐನ್ಸ್ಟೀನ್ಗಳು ಯಾರೋ ಈ ಹುಡುಗಿಯರು ಹೀಗೆ ನನಗೆ ಪಾಠ ನನಗೆ ಗೊತ್ತಾಯಿತು ಅವರ ಮಟ್ಟಕ್ಕೆ ಹಿಡಿದು ಕೊನೆಗೆ ನಾನು ಏನು ಮಾಡಿ ಹಿಡಿದು ಮಕ್ಕಳ ನಡುವೆ ಹೋಗಿ ಅದನ್ನು ತೋರಿಸ್ತಾ ಬಂದೆ ಖುಷಿಪಟ್ಟರು ನನಗೇನಾಗಿದೆ ಅಂದರೆ ನಾವು ಅಧ್ಯಾಪಕರು ಒಂದು ನಾವು ಹೇಳ್ತೇವೆ ಡಿಸ್ಟೆನ್ಸಿಂಗ್ ಅಂತ ಇವತ್ತೆಲ್ಲ ಥಿಯರಿ ಮಾತಾಡ್ತೇವಲ್ಲ ನಾವೊಂದು ದೂರದಲ್ಲಿ ನಿಂತುಕೊಂಡು ನಾವು ಮಾತನಾಡುವುದನ್ನುವಾಗ ಈಗಲೂ ನಮ್ದು ಏನಾಗಿದೆ ಅಂದರೆ ಒಂದು ಒನ್ ವೇ ಟ್ರಾಫಿಕ್ ಆಗಬಾರದು ಟೀಚಿಂಗ್ ಅನ್ನೋದು ಅಧ್ಯಾಪನ ವಿದ್ಯಾರ್ಥಿಗಳ ಜೊತೆಗೆ ಬೆರೀಬೇಕು ಆದ್ರಿಂದ ನಾನು ಅವರ ಮಧ್ಯೆ ಹೋಗಿ ಆಮೇಲೆ ಪ್ರಯೋಗಗಳನ್ನು ಮಾಡ್ತೀನಿ ಇದು ಆ ಮಟ್ಟಕ್ಕೆ ಇಳಿಬೇಕು ಮಾತ್ರವಲ್ಲ ಅವ್ರ ಜೊತೆಗೆ ಸೇರಬೇಕು ಅನ್ನುವಂಥ ನನಗೆ ಅದು ನಾನು ಒಂದು ಹೈಸ್ಕೂಲ್ ಅಧ್ಯಾಪಕನಾಗಿ ಕೇವಲ ಒಂದು 8 ತಿಂಗಳು ಇದ್ದದ್ದು ಮಾತ್ರ ಯೂನಿವರ್ಸಿಟಿ ಬರೋ ಮೊದಲು ನನಗೆ ತುಂಬ ಒಳ್ಳೆಯ ಪಾಠ ಮುಂದೆ ನನಗೆ ಅದೊಂದು ಭಾಳ ಒಳ್ಳೆಯ ಒಂದು ಮಾರ್ಗದರ್ಶಿ ಸೂತ್ರ ಆಯ್ತದ್ದು